Hey guys, Telugu Namaskara, welcome back to Saga Stories. Ultimately, ma'am, India vs Sri Lanka all set to play in final. So, India matte Sri Lanka, eradu tandagalalli yava tanda balishta, yava tanda strong, adanna navu decide madodu sikapatte ಕಷ್ಟ ಆಗುತ್ತೆ, ಜೊತೆಗೆ ತಪ್ಪು ಕೂಡ ಅನಿಸುತ್ತೆ. ಯಾಕೆಂದರೆ ಎರಡೂ ತಂಡಗಳು ಕೂಡ ಆನ್ ಪಾಯಿಂಟ್ ಪ್ರದರ್ಶನ ಕೊಟ್ಬಿಟ್ಟು, ಅದರಲ್ಲೂ ನಮ್ಮ ಇಂಡಿಯಾ ಆನ್ ಪಾಯಿಂಟ್ ಪ್ರದರ್ಶನ ಅಂತ ಹೇಳಬೇಕು ಗುರು. ಏನಕ್ಕೆ ನಮ್ದು ಲಾಸ್ಟ್ ಮ್ಯಾಚ್ ಸೋತಿದ್ರು ಕೂಡ ನಾವು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ವಿ ಆಲ್ರೆಡಿ, ಆ ಥರ ಪ್ರದರ್ಶನ ನಮ್ಮ ಇಂಡಿಯಾ ಕೊಟ್ಟಿದ್ದು. ಬಟ್ ಶ್ರೀಲಂಕಾ ಆ ಥರ ಅಲ್ಲ, ಈ ಟೂರ್ನಮೆಂಟಲ್ಲಿ ನೋಡಿ ಇವರಿಗೆ ಲಕ್ ಫ್ಯಾಕ್ಟರ್ ಕೂಡ ಸ್ವಲ್ಪ ವರ್ಕೌಟ್ ಆಗಿದೆ ಅಂತಲೇ ಹೇಳಬೇಕು. ಒಂದು ವೇಳೆ ಏನಾದ್ರು ಇವರು ಅಫ್ಘಾನಿಸ್ತಾನ್ ಮೇಲೆ ಆ ಕ್ಲೋಸ್ ಮ್ಯಾಚ್ ಏನಾದರೂ ಸೋತೋಗ್ಬಿಟ್ಟಿದ್ರೆ ಸೂಪರ್ ಫೋರ್ಗೆ ಎಂಟ್ರಿ ಕೊಡೋದು ಕಷ್ಟ ಆಗೋಗ್ಬಿಟ್ಟಿರೋದು. ಜೊತೆಗೆ ಇವರೇನಾದರೂ ಪಾಕಿಸ್ತಾನ ಮೇಲೆ ಆ ಕ್ಲೋಸ್ ಮ್ಯಾಚಲ್ಲಿ ಗೆದ್ದಿರಲಿಲ್ಲ ಅಂದರೆ ಇವರು ಕ್ವಾಲಿಫೈ ಆಗ್ತಾ ಇರಲಿಲ್ಲ, ಅದೇನಾದ್ರು ಎಡ್ಜ್ ಹೊಡ್ಕೊಂಡು ಫೋರ್ ಆಗಿರಲಿಲ್ಲ ಅಂದರೆ ಪ್ರಾಬ್ಲಿ ಇವರು ರೆಸ್ಟ್ರಿಕ್ಟ್ ಆಗಿಬಿಟ್ಟು ಪ್ರಾಬ್ಲಿ ಕ್ವಾಲಿಫೈ ಆಗ್ತಿರಲಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಎಡ್ಜ್ಡ್ದಲ್ಲಿ ಕ್ವಾಲಿಫೈ ಆಗಿದ್ರೆ ಅಂತ ಹೇಳಬೇಕು. ಬಟ್ ಆದರೂ ಕೂಡ ಕ್ವಾಲಿಟಿ ಟೀಮ್ ಅಂತಲೇ ಹೇಳಬೇಕು, ಯಾಕಂದರೆ ಆ ಥರ ಪರ್ಫಾರ್ಮೆನ್ಸ್ನ ಕ್ವಾಲಿಟಿ ಟೀಮ್ಗಳ ಮೇಲೆ ಕೊಟ್ಟಿದ್ದಾರೆ. ನಮ್ಮ ಇಂಡಿಯಾ ಮೇಲೂ ಕೂಡ ಸಖತ್ ಪರ್ಫಾರ್ಮೆನ್ಸ್ನೇ ಲಾಸ್ಟ್ ಮ್ಯಾಚಲ್ಲಿ ಕೊಟ್ಟಿದ್ದಾರೆ ಶ್ರೀಲಂಕಾ ಆಡಿದಾಗ ನಮ್ಮ ಇಂಡಿಯಾ ಮೇಲೆ. ಸೊ ಅದು ಕೂಡ ಕ್ಲೋಸ್ ಮ್ಯಾಚ್ನೇ ಆಗಿತ್ತು, ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಮ್ಯಾಚು ಏನಾಗುತ್ತೆ, ಪ್ರಾಬಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ ಲೆವೆನ್, ಲಾಸ್ಟ್ ಮ್ಯಾಚ್ ಯಾವ ಲೆವೆನ್ ಇತ್ತು ಅದೇ ಲೆವೆನ್ ಜೊತೆಗೆ ಹೋಗ್ತಾರ ಎರಡು ಟೀಮ್ಗಳು ಅನ್ನೋದು ಒಂದು ಕ್ಯೂರಿಯಾಸಿಟಿ. ಲಾಸ್ಟ್ ಮ್ಯಾಚ್ ಇಂಡಿಯಾದ ಲೆವೆನ್ ಅಂದರೆ ನೆನ್ನೆ ಆಡಲ್ಲ ಬಾಂಗ್ಲಾದೇಶ್ ಮೇಲೆ, ಆ ಲೆವೆನ್ ಅಂತೂ ಖಂಡಿತ ಇರೋದಿಲ್ಲ. ಮೈನ್ ಪ್ಲೇಯರ್ಸ್ಗಳು 5 ಜನ ಏನು ರೆಸ್ಟ್ ತೊಗೊಂಡಿದ್ರು, 5 ಜನನೂ ವಾಪಸ್ಸು ಬರುವಂಥ ಸಾಧ್ಯತೆ ಎಲ್ಲ ಇದ್ದಿದ್ದು ಕಾಣಿಸ್ತಾ ಇದೆ. 5 ಜನ ವಾಪಸ್ ಬರ್ತಾರೆ ಅಂತ ಹೇಳಬೇಕು. ನಾನು ನಮ್ಮ ಟೀಮ್ ಇಂಡಿಯಾದ ಪ್ರಾಬಬಲ್ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ ಲೆವೆನ್ ನನ್ನ ಲೆವೆನ್ನ ನಾನು ಆಗ್ತಾ ಇದ್ದೀನಿ ಹೇಳಿ ಡಿಸ್ಪ್ಲೇ ಮಾಡಿದ್ ನೋಡ್ತಿರ್ಬೋದು. ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ರಾಹುಲ್, ಇಶಾನ್ ಕಿಶನ್, ಪಾಂಡ್ಯ, ಜಡೇಜಾ, ಶಾರ್ದೂಲ್ ಠಾಕೂರ್, ಬುಮ್ರಾ, ಕುಲ್ದೀಪ್ ಯಾದವ್ ಅಂಡ್ ಸಿರಾಜ್ ಅವರ್ ಶಮಿ ಅಂತ ಹೇಳ್ತೀನಿ. ಏನಕ್ಕೆ ಅಂದರೆ ಸಿರಾಜ್ ಅವರು ಅಷ್ಟೊಂದು ಪುಡಾಂಗ್ ಪಂಟ್ರು ಪರ್ಫಾರ್ಮೆನ್ಸ್ ಅಂದರೆ ಮುಂಚೆ ಕೊಟ್ಟಂಥ ಪರ್ಫಾರ್ಮೆನ್ಸ್ ಏನಿದೆ ಏಷ್ಯಾ ಕಪ್ಗಿನ ಮುಂಚೆ ಆ ಒಂದು 2-3 ತಿಂಗಳ ಗ್ಯಾಪ್ ಇತ್ತಲ್ಲ, ಸೊ ಅದಕ್ಕಿಂತ ಹಿಂದೆ ಕೊಟ್ಟಂಥ ಪರ್ಫಾರ್ಮೆನ್ಸಿಂದ ಉಡಿಯ ಫಾರ್ಮೆಟ್ಲ ಅದು ಒಂಥರ ಮಸ್ತ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ರು. ಬಟ್ ಇವಾಗ ಅಂತ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಒಂಥರ ಶಮಿಯವರು ಬೆಟರ್ ಆಗಿನೇ ಕಾಣಿಸ್ಕೊತಿದ್ರೆ, ಅಂದರೆ ಎಕನಾಮಿಕಲಾಗೂ ಕೂಡ ಇದ್ದರೆ ಈ ಕಡೆ ಶಮಿಯವರು ಅಂದರೆ ಲಾಸ್ಟ್ ಮ್ಯಾಚ್ ನೋಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಾಂಗ್ಲಾದೇಶ್ ಮೇಲೆ ಚೆನ್ನಾಗೇನೆ ಬೌಲಿಂಗ್ ಮಾಡೋ, ಜೊತೆಗೆ ಇನಿಷಿಯಲ್ ಬ್ರೇಕ್ನ ಕೂಡ ತೊಗೊಂಬಂದು ಕೊಟ್ಟರು. ಶಮಿ ಆಡಿದ್ರೆ ಬೆಟರ್ ಆಗಿರುತ್ತೆ ಅಂತ ನನಗೆ ನಮ್ಮ ಪರ್ಸ್ನಲಾಗಿ ಅನ್ನಿಸ್ತಾ ಇದೆ. ಗೊತ್ತಿಲ್ಲ ಸಿರಾಜ್ ಭಾಯ್ ಆಡಿದ್ರು ಆಡ್ಬೋದು, ಒಟ್ಟಿನಲ್ಲಿ ರೆಸ್ಟ್ ಅಂತೂ ಕೊಟ್ಟಿದ್ರು. ಶಮ್ಮಿ ಫೈನಲ್ ಆಡಲಿ ಅಂದರೆ ನಾನಂತೂ ಕೇಳ್ಕೊತೀನಿ. ಏನು ಗೌರವ ಸಿರಾಜ್ ಭಾಯ್ ನಾವು ಪಾಡಿಸಲ್ವ ನೀನು ಅಂತ ಕೇಳ್ತೀಯಾ? ಹಂಗಲ್ಲ, ಶಮ್ಮಿ ಆಡ್ರೆ ಸ್ವಲ್ಪ ಬೆಟರ್ ಆಗಿರುತ್ತೆ ಅಂತ ನನಗೆ ಯಾಕೋ ಪರ್ಸ್ನಲಿ ಅನ್ನಿಸ್ತದೆ. ಅದಕ್ಕೋಸ್ಕರ ಶಮ್ಮಿನ ನಾನು ಪ್ರಿಫರಬಲ್ ಇಟ್ಟಿರ್ತೀನಿ, ಜೊತೆಗೆ ಶಾರ್ದೂಲ್ ಠಾಕೂರ್ನ ಪ್ರಿಫರಬಲ್ ಇಟ್ಟಿರ್ತೀನಿ. ಹೌದು ರನ್ಸ್ನ ಹೊಡ್ಸ್ಕೊಂಡಿರ್ಬೋದು, ಬಟ್ ವಿಕೆಟ್ನ 3-3 ವಿಕೆಟ್ ಇದ್ದರೆ ಮೋಸ್ಟ್ ಕ್ರೂಷಿಯಲ್ ವಿಕೆಟ್ನ ಇದ್ದರೆ ಬೇಕಾಗಿರೋ ಅಂಥ ಮೂಮೆಂಟಲ್ಲಿ ವಿಕೆಟ್ಸ್ಗಳನ್ನ ಎತ್ತುತ್ತಾ ಇದ್ದಾರೆ. ಸೊ ಆದ್ದರಿಂದ ಅಕ್ಷರ್ ಪಟೇಲ್ ಪರವಾಗಿ ಏನು ಗುರು, ಅಕ್ಷರ್ ಪಟೇಲ್ ಅನ್ನೆಲ್ಲ ವಾಂಚಿದ್ರಮ್ಮ ಬಂದ್ಬಿಟ್ಟು, ಅಂದರೆ ಅವರೇ ತಾನೇ ಎಡ್ಜ್ ಆಫ್ ದ ಸೀಟಲ್ಲಿ ಕೂತ್ಕೊಂಡು ನೋಡೋ ಥರ ಮಾಡಿದ್ದು ಮ್ಯಾಚ್ನ. ಅವ್ರಿಗೆ ಬ್ಯಾಟಿಂಗ್ ಎಬಿಲಿಟಿ ಜಾಸ್ತಿನೇ ಇದೆ ಶಾರ್ದೂಲ್ ಠಾಕೂರ್ಗೆ ಕಂಪೇರ್ ಮಾಡ್ತು ಅಂತಂದರೆ ಹೇಳ್ಬೋದು. ಹೌದು, ಒಪ್ಕೊಬೋದು, ಬ್ಯಾಟಿಂಗ್ ಎಬಿಲಿಟಿ ಇವ್ರಿಗಿಂತ ಕಂಪೇರ್ ಮಾಡೋದು ಸ್ವಲ್ಪ ಜಾಸ್ತಿನೇ ಇದೆ ಅಂತ ಒಪ್ಕೊಬೋದು. ಬಟ್ ಆದರೆ ವಿಕೆಟ್ ಟೇಕಿಂಗ್ ಎಬಿಲಿಟಿ ನಮಗೆ ಬೇಕಾಗಿರೋದಿಲ್ಲಿ, ಆದ್ದರಿಂದ ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ ಶ್ರೀಲಂಕಾ ಮೇಲೆ. ಲಾಸ್ಟು ಆಡಿದಾಗ ಅಕ್ಷರ್ ಪಟೇಲ್ನ ಆಡಿಸಿದ್ರು, ಸೊ ಆ ರೀಸನ್ನಿಂದ ನಾನು ಇವ್ರನ್ನ ಆಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಟ್ರೈ ಮಾಡಿದ್ರೆ ಶ್ರೀಲಂಕಾ ಮೇಲೆ, ಸೊ ಶಾರ್ದೂಲ್ ಠಾಕೂರ್ನ ಶ್ರೀಲಂಕಾ ಮೇಲೆ ಟ್ರೈ ಮಾಡ್ತು ಅಂದರೆ ಅವ್ರು ಇಂಪ್ಯಾಕ್ಟ್ ಮಾಡ್ಬೋದು ಅಂತ ನನಗೇನೋ ಸ್ಟ್ರಾಂಗ್ ಆಗಿ ಅನ್ನಿಸಿದೆ. ಅದಕ್ಕೋಸ್ಕರ ಶಾರ್ದೂಲ್ ಠಾಕೂರನ್ನು ಹಾಕೊಂಡಿದ್ದೀನಿ, ಯಾವುದೇ ಚೇಂಜಸ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅದೇ ಮಗ ರೆಸ್ಟ್ ತಗೊಂಡಿದ್ದಂಥ 4 ಜನ ವಾಪಸ್ ಬರ್ತಾರೆ, ಅದೇ ಸಿರಾಜ್ ಅವ್ರ ಜಾಗದಲ್ಲಿ ಶಮ್ಮಿ ಅವರು ಆಡುವಂಥ ಸಾಧ್ಯತೆನೇ ಜಾಸ್ತಿ ಕಾಣಿಸ್ತಾ ಇದೆ ನನಗೆ. ಹೋಪ್ ಫಾರ್ ದ ಬೆಸ್ಟ್, ಸಿರಾಜ್ಗಾರು ಅವಕಾಶ ಸಿಗಲಿ, ಶಮ್ಮಿಗಾರು ಅವಕಾಶ ಸಿಗಲಿ, ಯಾರಾದರೂ ಇಂಪ್ಯಾಕ್ಟ್ ಮಾಡಲಿ ಅಂತ ಅನ್ಕೊಂತೀವಿ ಅಷ್ಟೇ. ನಾನು ಇವ್ರು ಆಡಬಾರ್ದು ಅಂತ ಏನು ಹೇಳ್ತಾ ಇಲ್ಲ, ನಾನು ಯಾರಾದರೂ ಆಡಲಿ ಒಟ್ಟಲ್ಲಿ ಇಂಪ್ಯಾಕ್ಟ್ ಮಾಡಲಿ, ಸಖತ್ತಾಗಿ ಬೌಲಿಂಗ್ ಮಾಡಲಿ ಅಂತ ಕೇಳ್ಕೊತೀವಿ. ಈ ಕಡೆ ಶ್ರೀಲಂಕಾಗೆ ಬಂತು ಅಂದರೆ ಅದಕ್ಕೋಸ್ಕರ ನಾನು ಕಂಪ್ಯಾರಿಸನ ಮಾಡ್ತಿಲ್ಲ. ಹೌದು, ಎರಡೂ ಸೈಡಲ್ಲಿ ಡಿಸ್ಪ್ಲೇ ಮಾಡಿದ್ರೆ ನೋಡ್ಕೋಬೋದು, ಇವಾಗ ಕಂಪ್ಯಾರಿಸನ ಮಾಡ್ಕೊಬೋದು ಯಾವುದು ಬಲಿಷ್ಠವಾಗಿದೆ ಅಂತ. ಎರಡೂ ತಂಡಗಳು ಕೂಡ ಸಿಕ್ಕಾಪಟ್ಟೆ ಬಲಿಷ್ಠವಾಗಿ ಕಾಣಿಸ್ತಿದೆ. ಎರಡೂ ತಂಡದಲ್ಲೂ ಕೂಡ ಬ್ಯಾಟಿಂಗ್ ಡೆಪ್ತು ಹೆವಿನೇ ಇದೆ. ನೋಡಿ ಇಲ್ಲಿ ಶ್ರೀಲಂಕಾ ಕಡೆ ನಂಬರ್ 8, ನಂಬರ್ 9 ವರೆಗೂ ಕೂಡ ಬ್ಯಾಟಿಂಗ್ ಎಬಿಲಿಟಿ ಇರೋಂಥವ್ರೇ ಇರೋದು, ನಂಬರ್ 8 ವರೆಗೂ ಜೆನ್ಯೂನ್ ಆಗಿ ತೊಗೊಬೋದು. ನಮ್ಮ ಇಂಡಿಯಾ ಕಡೆಯೂ ಕೂಡ ನಂಬರ್ 8 ವರೆಗೂ ಬ್ಯಾಟಿಂಗ್ ಎಬಿಲಿಟಿ ಇದೆ ಅಂತ ಹೇಳಬೇಕು. ಒಟ್ಟಿನಲ್ಲಿ ನಂಬರ್ 7 ವರೆಗೂ ಒಂಥರ ಬೆಂಕಿ ಇದೆ ಅಂತ ಹೇಳಬೇಕು. ಎರಡೂ ಕಡೆ ಒಂಥರ ಬ್ಯಾಲೆನ್ಸ್ಡ್ ಆಗಿದೆ. ಬಟ್ ಶ್ರೀಲಂಕಾ ಕಡೆ ಮೋರ್ ಬೌಲಿಂಗ್ ಆಪ್ಷನ್ಸ್ ಇದೆ, ನಿಮಗೆ ಅಪ್ ಟು 7 ಬೌಲಿಂಗ್ ಆಪ್ಷನ್ಸ್ನ ತೊಗೊಬೋದು. ನಮ್ಮ ಕಡೆಯೂ ತೊಗೊಬೋದು, ಇನ್ ಕೇಸ್ ರೋಹಿತ್ ಕೊಹ್ಲಿ ಏನಾದ್ರು ಬೌಲಿಂಗ್ ಮಾಡ್ತಾರೆ ನಾವು ಆಪ್ಷನ್ಸ್ಗಳನ್ನ ಓಪನ್ ಮಾಡ್ಕೋಬೋದು. ಬಟ್ ಅವ್ರು ಬೌಲಿಂಗೇ ಮಾಡಿರಲ್ಲ, ಏಷ್ಯಾ ಕಪ್ ಅಲ್ಲಿ ಬೌಲಿಂಗ್ ಮಾಡ್ತೀನಿ ಅಂದ್ರೆ ಒಂದು ಓವರ್ ಕೂಡ ಹಾಕ್ಲೇ ಇಲ್ವಲ್ಲ, ಇದು ಒಂಥರ ಡಿಸಪಾಯಿಂಟಿಂಗ್ ಅಂತ ಹೇಳಿದ್ರು ಕೂಡ ಹೇಳೋದಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿನೇ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದೆ ನಮ್ಮ ಟೀಮ್ ಇಂಡಿಯಾದ್ರು ಇರೋಂಥ ಬೌಲಿಂಗ್ ಯೂನಿಟಲ್ಲಿ. ಬಟ್ ಇವರಿಗೆ ಆಪ್ಷನ್ಸು ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಸ್ಪಿನ್ನಿಂಗ್ ಆಪ್ಷನ್ಸು ಜಾಸ್ತಿ ಇದೆ. ಇವಾಗ ತೀಕ್ಷಣ ಅವರು ರೂಲ್ಡ್ ಔಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಏಷ್ಯಾ ಕಪ್ ಫೈನಲ್ಸಿಂದ. ಇದೊಂದು ಬಿಗ್ ಬ್ಲೋ ಅಂತ ಹೇಳಬೇಕು. ಸೊ ಇವರ ಜಾಗದಲ್ಲಿ ಹೇಮಂತ ಅವರು ಆಡುವಂಥ ಚಾನ್ಸಸ್ ಇದೆ ಅಂತ ಹೇಳಬೇಕು. ಲೆಗ್ ಸ್ಪಿನ್ನರು ಜೊತೆಗೆ ಆಲ್ರೌಂಡರು ಇಂಪ್ಯಾಕ್ಟ್ ಮಾಡುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಯಾಕಂದರೆ ಲಾಸ್ಟ್ ಮ್ಯಾಚಲ್ಲಿ ಅಸಲಾಂಕ ಅವರನ್ನು 4-4 ವಿಕೆಟ್ನ ಎತ್ತಿಬಿಟ್ರು, ಅಲ್ಲಿ ಬ್ಯಾಟರ್ ಆಗಿ ಬಂದ್ಬಿಟ್ಟು ಪಾರ್ಟ್ ಟೈಮ್ ಬೌಲರ್ ಆಗಿ ಬಂದ್ಬಿಟ್ಟು. ಸೊ ಇವ್ರನ್ನ ಆಡಿಸ್ತು ಅಂದರೆ ಸ್ಪಿನ್ ಆಪ್ಷನ್ಸ್ ನಮಗೆ ಜಾಸ್ತಿ ಬೇಕು ಅಂತ. ಹೇಮಂತ್ ಅವ್ರನ್ನ ಆಡಿಸುವಂಥ ಚಾನ್ಸ್
ಹೇಮಂತ್ ಅವರೇ ಆಡುವಂತ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಇವರು ಸ್ಪಿನ್ ಫ್ರೆಂಡ್ಲಿ ಜೊತೆಗೆ ಹೋಗ್ತಾರೆ ಅಂತ ಕಾಣಿಸುತ್ತೆ. ಇಬ್ರು ಪೇಸರ್ ಜೊತೆಗೆ ಹೋಗುವ ಸಾಧ್ಯತೆ ಇರುತ್ತೆ, ಅಥವಾ ಗೊತ್ತಿಲ್ಲ ಮೂರು ಜನ ಪೇಸರ್ ಜೊತೆಗೆ ಹೋದ್ರೂ ಹೋಗ್ಬೋದು. ಬಟ್ ನಮ್ಮ ಟೀಮ್ ಇಂಡಿಯಾ ಮೂರು ಜನ ಪೇಸರ್ ಜೊತೆಗೆ ಪಕ್ಕ ಹೋಗ್ತಾರೆ ಅಂತ ನಂಗೇನೋ ಪರ್ಸನಲಿ ಅನ್ನಿಸ್ತಾ ಇದೆ. ಇಲ್ಲಿ ಶ್ರೀಲಂಕಾ ಕಡೆ ಲಾಸ್ಟ್ ಮ್ಯಾಚ್ ಚೇಂಜ್ ಮಾಡಿದ್ದು ಕರುಣ ರತ್ನ ಕೈಯಲ್ಲಿ ಆಗ್ತಾ ಇಲ್ಲ, ಅಮ್ಮ ನಾವು ಬೇರೆಯವ್ರನ್ನ ಚೇಂಜ್ ಮಾಡ್ತೀವಿ, ಕುಶಾಲ್ ಪೆರರ್ನ ಆಡಿಸ್ತೀವಿ ಅಂತ ಆಡಿಸಿದ್ರು. ಕುಶಾಲ್ ಪೆರರ್ನ ಏನು ಅಷ್ಟೊಂದಿನ ಮೊದಲನೇ ಮ್ಯಾಚ್ ಅಲ್ಲಿ ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ, ಬಟ್ ಅವರಿಗೆ ಅವಕಾಶ ಕೊಡ್ತಾರ ಅನ್ನೋದು ಒಂದು ಡೌಟು. ಕರುಣ ರತ್ನ ಮತ್ತೆ ವಾಪಸ್ ಹೇಳ್ಕೊಂಬತ್ತಾರ ಅಥವಾ ಕುಶಾಲ್ ಪೆರರನ್ನೇ ಆಡಿಸ್ತಾರ ಅಂತ ಕಾದ್ ನೋಡಬೇಕು ಅಷ್ಟೇ ಓಪನಿಂಗ್ ಅಲ್ಲಿ. ಸೊ ಒಟ್ಟಿನಲ್ಲಿ ಒಂದು ಮ್ಯಾಚ್ನೇ ತೆಗೆದಾಗ ತಪ್ಪಾಗುತ್ತೆ ಕುಶಾಲ್ ಪೆರರ್, ಯಾಕಂದ್ರೆ ಕರುಣ ರತ್ನ ಅಷ್ಟೊಂದು ಮ್ಯಾಚ್ ಅವಕಾಶ ಕೊಟ್ಟರು, ಎಲ್ಲ ಮ್ಯಾಚ್ನೂ ಕೂಡ ಅಷ್ಟೊಂದಿನ ಹೆವಿ ಇಂಪ್ಯಾಕ್ಟ್ ಮಾಡೋಕ್ಕಾಗಿಲ್ಲ. ಸೊ ಇವ್ರಿಗೆ ಅವಕಾಶ ಕೊಟ್ಟರೆ ಪೆರರ್ ಆಗಿ ಸ್ವಲ್ಪ ಬೆಟರ್ ಆಗಿರಬಹುದು ಅಂತ ಅನ್ಕೊಂತೀನಿ. ಇವ್ರು ಇಂಪ್ಯಾಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೆಕೆಂಡ್ ಮ್ಯಾಚಲ್ಲಿ ಅಂತ ಅನ್ಕೊಂತೀನಿ. ಸೊ ಇದು ಈ ಪಾಸಿಬಲ್ ಚೇಂಜ್ಗಳನ್ನ ಎರಡು ತಂಡಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ಅದೇ ತೀಕ್ಷಣ ರೂಲ್ಡ್ ಔಟ್ ಆಗಿರೋದು, ಜೊತೆಗೆ ನಮ್ಮ ಟೀಮ್ ಇಂಡಿಯಾ ಕಡೆ ಶಮಿಯವರು ಆಡೋ ಸಾಧ್ಯತೆ ಇರೋದು, ಜೊತೆಗೆ ಇನ್ನೂ ಒಂದು ಪಾಸಿಬಲ್ ಚೇಂಜ್ ಏನು ಅಂತಂದರೆ ಅದು ಶಾರ್ದೂಲ್ ಠಾಕೂರ್ ಅವರು ಆಡೋದು ಅಕ್ಷರ್ ಪಟೇಲ್. ಅಂದರೆ ನಾನು ಲಾಸ್ಟ್ 11 ಬಗ್ಗೆ ಮಾತಾಡಿದ್ದೀನಿ, ಶ್ರೀಲಂಕಾ ಬಗ್ಗೆ, ಶ್ರೀಲಂಕಾ ಮೇಲೆ ಆಡಿದಂಥ 11 ಬಗ್ಗೆ ಮಾತಾಡಿದ್ದೀನಿ ನಮ್ಮ ಟೀಮ್ ಇಂಡಿಯಾದು, ಯಾಕಂದರೆ ಅಕ್ಷರ್ ಪಟೇಲ್ ಅವರು ಲಾಸ್ಟ್ 11ಅಲ್ಲಿ ಆಡಿದ್ರು ಶ್ರೀಲಂಕಾ ಮೇಲೆ. ಸೊ ಆದ್ದರಿಂದ ಈ ಪಾಸಿಬಲ್ ಚೇಂಜ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಎರಡು ತಂಡಗಳು ಒಂಥರ ಬ್ರಿಲಿಯಂಟ್ ಆಗಿದೆ, ಬಟ್ ಇಲ್ಲಿ ಶ್ರೀಲಂಕಾ ಬೆಟರ್ ಬೌಲಿಂಗ್ ಆಪ್ಷನ್ಗಳ ಜೊತೆಗೆ ಇದೆ ಅಂತ ಹೇಳಬೇಕು. ನಮ್ಮ ಟೀಮ್ ಇಂಡಿಯಾಗೆ ಕಂಪೇರ್ ಮಾಡಿದ್ರೆ ಆಪ್ಷನ್ಸ್ ಇದೆ, ಬಟ್ ನಮ್ಮ ಟೀಮ್ ಇಂಡಿಯಾ ಅದರ ಸ್ಕಿಲ್ ಕೂಡ ಇದೆ, ಇವ್ರ ಹತ್ರನೂ ಕೂಡ ಸ್ಕಿಲ್ ಇದೆ. ಇಲ್ಲಿ ವೆಲ್ಲಾಲಿಗೆ ಇವರೆಲ್ಲ ರೋಲ್ಡ್ ಮಾಡಿದ್ದು ಲಾಸ್ಟ್ ಮ್ಯಾಚಲ್ಲಿ ಗೊತ್ತಿರುವಂಥ ವಿಚಾರನ ಏನೇನಾಯಿತು ಅಂತ ನೋಡೋಣ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಡಿಫೆಂಡ್ ಅಂತೂ ಮಾಡ್ಕೊಂಡಿದ್ವಿ ಲಾಸ್ಟ್ ಮ್ಯಾಚಲ್ಲಿ, ಈ ಮ್ಯಾಚ್ ಅದು ಏನಾಗುತ್ತೋ ಏನು ಕತೆನೋ, ಅಲ್ಲಿ ಗೆದ್ದಿದ್ದು ಮ್ಯಾಟ್ರ್ ಆಗಲ್ಲ ನಮಗೆ, ಇಲ್ಲಿ ಗೆಲ್ಲಬೇಕಾಗಿರೋದು ಮೇನು. ಕಾದು ನೋಡೋಣ ಏನೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನು ಗುರು, ಎರಡು 11 ನೋಡ್ತು ಅಂದರೆ ಯಾವುದು ಬಲಿಷ್ಠವಾಗಿ ಕಾಣಿಸ್ತಾ ಇದೆ? ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಬಾಬಾ.